ಕಂಪ್ಲೀಟ್ ಸ್ಟೋರಿ, ಇಲ್ಲಿಲ್ಲ ಕತ್ತರಿ. ದೀಪಗಳಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಾಜಿ ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಸೋಮಶೇಖರ್ ಅವರು, ಹಾಗೆ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮಾನ್ಯ ಡಾಕ್ಟರ್ ಕೆ ಅನ್ನದಾನಿಯವರು, ಹಾಗೆ ವೇದಿಕೆ ಇರತಕ್ಕಂತಹ ಎಲ್ಲ ಗಣ್ಯರು. ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾನು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ಮತ್ತು ಹಿಂದೆ 84 88 87ರಲ್ಲಿ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವರಾಗಿದ್ದಾಗ ಕೇವಲ ಹಲಗೂರಿನಲ್ಲಿ ಒಂದು ಖಾಸಗಿ ಪ್ರೌಢಶಾಲೆ ಇತ್ತು. ಖಾಸಗಿ ಪ್ರೌಢಶಾಲೆ ಆ ಕಡೆಯಿಂದ ದೇವಿರಳ್ಳಿಯಿಂದ ಬರಬೇಕು, ಈ ಕಡೆಯಿಂದ ಮಾರ್ಗೋಡ್ನಳ್ಳಿ ಸಾಗ್ಯ ಸರ್ಗೂರು ಈ ಕಡೆಯಿಂದನೂ ಆ ಗುರುತಿರ್ತಕ್ಕಂಥ ಶಾಲೆಗೆ ಬರಬೇಕು ಮತ್ತು ಎಲ್ಲ ಅದೊಂದು ಶಾಲೆ ಮಾತ್ರ ಇತ್ತು. ಆವಾಗ ನಮ್ಮದು ಹೊಸ ಸರ್ಕಾರ ಬಂದಿತ್ತು 83ರಲ್ಲಿ ಜನತಾ ಸರ್ಕಾರ. ಆವಾಗ ನಾನು ಪ್ರಥಮ ಬಾರಿಗೆ ಶಾಸಕನಾಗಿದ್ದೆ ಮತ್ತು ಸ್ವಲ್ಪ ದಿನಗಳಲ್ಲಿ ಮಂತ್ರಿನೂ ಆದೆ, ಅದು ಶಿಕ್ಷಣ ಮಂತ್ರಿನೇ ಕೊಟ್ಟರು. ಆವಾಗ ಮೊದಲನೇದಾಗಿ ದಳವಾಯಿ ಕುಡ್ರಳ್ಳಿ ಟಿಟ್ಟೂರು ಮತ್ತು ಆ ಕಡೆ ಚೊಟ್ನಳ್ಳಿ ದೊಡ್ಡಬೋಳಿ ಹೀಗೆ ಅನೇಕ ಪ್ರೌಢಶಾಲೆಗಳನ್ನು ಸರ್ಕಾರಿ ವತಿಯಿಂದ ಮಂಜೂರಾತಿ ಮಾಡಿಸಿ ಪ್ರಾರಂಭನೂ ಮಾಡಿದೆ. ಅದಾದಮೇಲೆ 97ರಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ಮಾರ್ಗೋಡ್ನಳ್ಳಿಯಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಬೇಕು ಅಂತ ಬೇಡಿಕೆ ಬಂತು. ಅದನ್ನು ಮಾಡಿ ಇವತ್ತು ಈ ಶಾಲೆ ಕೇವಲ ಜಿಲ್ಲಾ ಮಟ್ಟದಲ್ಲಿ ಅಲ್ಲ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ 2-3 ಜನ ವಿದ್ಯಾರ್ಥಿಗಳು UPSC ಓದಿದ್ದಾರೆ ಅಂದರೆ ನಮ್ಮ ಜವರೇಗೌಡರ ಮಗ ಅಭಿಷೇಕ್ ಇರ್ಬೋದು, ನಮ್ಮ ರಶ್ಮಿ ಲಕ್ಷ್ಮೀ ಅಶ್ವಿನ್ ಅವರು IRS ಇರ್ಬೋದು. ಇದನ್ನು ನೋಡಿದ್ರೆ ಭಾಳ ಸಂತೋಷ. ಪ್ರೈವೇಟ್ ಶಾಲೆಯಲ್ಲಿ ಓದಿ ಇಂಗ್ಲೀಷ್ ಮೀಡಿಯಂನಲ್ಲೇ ಪ್ರಾರಂಭ ಮಾಡಿ MA MSc ಓದಿರ್ತಕ್ಕಂಥ ಟೀಚರ್ ಕೆಳಗಡೆ ಓದ್ತಕ್ಕಂಥ ಮಕ್ಕಳು ಮಾಡೋದು ಬೇರೆ, ಬೆಂಗಳೂರು ಡೂನ್ ಸ್ಕೂಲು ಡೆಲ್ಲಿನಲ್ಲಿ ಊಟಿ ಸ್ಕೂಲ್ಗಳಲ್ಲಿ ಓದಿರೋರು ಬೇರೆ. ಆದರೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದಂಥ ಮಕ್ಕಳು UPSC ಪರೀಕ್ಷೆಯಲ್ಲಿ ಪಾಸಾಗ್ತಾರೆ ಅಂತಂದರೆ ಇಲ್ಲಿಯ ಶಿಕ್ಷಣದ ವ್ಯವಸ್ಥೆ ಮತ್ತು ಶಿಕ್ಷಕರ ಗುಣಮಟ್ಟ ಮತ್ತು ಇಲ್ಲಿಯ ವಾತಾವರಣ ಇದು ನಿಜವಾಗಲೂ ಪ್ರಶಂಸನೀಯವಾದಂಥ ಒಂದು ವಾತಾವರಣ. ನನಗಂತೂ ಯಾಕೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಶಾಲೆಗಳ ತೆಗೆದ ಉದ್ದೇಶ ಈ ಸರ್ಕಾರಿ ಶಾಲೆಗಳನ್ನು ಬೇರೆ ಬೇರೆ ದೂರದ ಹಳ್ಳಿಗಳಲ್ಲಿ ತೆಗೆದಂಥ ಉದ್ದೇಶ ಎಷ್ಟರ ಮಟ್ಟಿಗೆ ಸಫಲ ಆಗಿದೆ ಅಂತ ಹೇಳಿದ್ರೆ ಚೊಟ್ಟಳ್ಳಿನಲ್ಲಿ ಅದೊಂದು ಮೂಲೆ ಊರು ದೊಡ್ಡೂರು, ಅವರೆಲ್ಲ ಹೈಸ್ಕೂಲ್ಗೆ ಮಳವಳ್ಳಿಗೆ ಬರಬೇಕಾಗಿತ್ತು. 7ನೇ ಕ್ಲಾಸ್ ಹೋದ ತಕ್ಷಣ ಹೆಣ್ಮಕ್ಳಿಗೂ ದೊಡ್ಡವರಾಗ್ತಿದ್ರು. ಅವ್ರ ತಂದೆ ತಾಯಿಗಳು ನಮ್ಮ ಹೆಣ್ಮಗಳು ದೊಡ್ಡವಳಾಗಿದ್ದಾಳೆ ಮಳವಳ್ಳಿಗೆ ಹೋಗಬೇಕಾದ್ರೆ ಯಾರು ಕಿಡಿಗೇಡಿಗಳು ಏನಾದ್ರೂ ತೊಂದರೆ ಕೊಡ್ತಾರೇನೋ ಅಂತ ಅಲ್ಲೇ ಬಿಡಿಸ್ಬಿಡ್ತಾ ಇದ್ರು ಚೊಟ್ಟಳ್ಳಿಯವರು. ಅದೇ ಈ ಕಡೆಯವ್ರು ಇರ್ಬೋದು, ಇವೆಲ್ಲ ಕಡೆ ಇರ್ಬೋದು, ನಿಟ್ಟೂರವರು ಮಳವಳ್ಳಿಗೆ ಬರಬೇಕು. ಅದನ್ನು ಅರಿತು ಇವತ್ತು ಶಾಲೆಗೆ 7ನೇ ತರಗತಿ ಆದಮೇಲೆ SSLCವರೆಗೂ ಅಲ್ಲೇ ಓದ್ತಾರೆ. ಇವು ಜೂನಿಯರ್ ಕಾಲೇಜು ಆಗಿ ಹೆಣ್ಮಕ್ಳ ವಿದ್ಯಾಭ್ಯಾಸ ಹೆಚ್ಚಿತ್ತು ಇಲ್ಲ ಬಿಟ್ಬಿಡ್ತಾ ಇದ್ರು. ಈಗ ಅಶ್ವಿನಿ
ಅವರ ಹಸ್ಬೆಂಡ್ ಸ್ಪೀನ್ ಲಕ್ಷ್ಮಿ ಅವರು ನಮ್ಮ ಅವ್ರ ತಂದೆನೂ ನಮ್ಮ ಜೊತೆಗಿದ್ದವರು 73 85 ಆ ಹುಡುಗಿ ನಾನು ಮೊನ್ನೆ ಸಿಕ್ಕಿದಾಗ ನೀವು ಹೈಸ್ಕೂಲ್ ಪ್ರಾರಂಭ ಮಾಡಿದಾಗ ನೀವು ಶಿಕ್ಷಣ ಮಂತ್ರಿ ಆಗಿದ್ರಿ ನಾವೆಲ್ಲ ವಿದ್ಯಾರ್ಥಿಯಾಗಿ ಬಂದು ನೋಡ್ತಾ ಇದ್ವಿ ನಿಮ್ಮನ್ನ ಅಲ್ಲಿ ಓದ್ದವಳು ಸರ್ ನಾನು IRS ಆಗಿದೆ ಆಯ್ತಮ್ಮ IRS ಆಗಿ ಮುಂದುವರಿಸ್ಬೋದಾಗಿತ್ತು ಜನರಲ್ ಮ್ಯಾನೇಜರ್ ಆಗ್ತಾ ಇದ್ರು ರಾಜಕೀಯ ಏರುಪೇರುಗಳಿಂದ ಅವರು ಹೊರಗಡೆ ಬಂದರು ಅದು ಬೇರೆ ವಿಚಾರ ಇವತ್ತು ಹೈಸ್ಕೂಲು SSLC ವರೆಗೂ ಹೋಗಿ PUC ವರೆಗೂ ಅಲ್ಲೇ ಮಾಡಿ ಇವತ್ತು ಹೆಣ್ಣು ಮಕ್ಕಳುಗಳ ವಿದ್ಯಾಭ್ಯಾಸ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಮಳವಳ್ಳಿ ತಾಲೂಕು ಇಡೀ ಜಿಲ್ಲೆ ಮೇಲೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಸಂತೋಷವಾದಂಥ ವಿಚಾರ ಅಂದರೆ ಇಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಜವರೇಗೌಡರು ಹೇಳ್ತಾ ಇದ್ರು 48 ವಿದ್ಯಾರ್ಥಿಗಳು ಗಣಿತದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ ಕೀರ್ತನ BM ಮತ್ತು ಅವರ ಪೋಷಕರಿಗೆ ಶಾಸಕರುಗಳಿಂದ ಮತ್ತು ವೇದಿಕೆಯ ಮೇಲಿರುವ ಗಣ್ಯರು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಸಾರ್ವಜನಿಕರಾಗಲಿ ಮತ್ತೆ ಪೋಷಕರಾಗಲಿ SDMC ಅವರಾಗಲಿ ಮತ್ತು ಇಲ್ಲಿನ ಒಂದು ಪ್ರಾಧ್ಯಾಪಕ ವರ್ಗ ಸರಿಯಾಗಿ ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅಂದರೆ ಯಾವುದೇ ಒಂದು ಶಾಲೆ ಮುಂದುವರಿಯಲ್ಲ ಉದ್ಧಾರ ಆಗಲ್ಲ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನಾವು ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ನೋಡಿದ್ದೀವಿ ಸಾಕಷ್ಟು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಇರೋದಿಲ್ಲ ಕೆಲವೊಂದು ಕಡೆ ಪ್ರಾಧ್ಯಾಪಕ ವರ್ಗ ಸರಿಯಾಗಿ ಕೆಲಸ ನಿರ್ವಹಿಸದೇ ಇರೋ ಕಾರಣದಿಂದ ಅಲ್ಲಿನ ಫಲಿತಾಂಶಗಳು ಸರಿ ಬರೆದವರಿಲ್ಲ ಮತ್ತು ಇಲ್ಲಿ ಸ್ಥಳೀಯ ಆಡಳಿತ ಅದು ಶಾಸಕರಾದಿಯಾಗಿ ಮುಂದೆ ನಿಂತು ಅದಕ್ಕೆ ಬೇಕಾದಂಥ ಗ್ರ್ಯಾಂಡ್ಸ್ ತರಿಸೋದಾಗಲಿ ಅಥವಾ ಅದಕ್ಕೆ ಬೇಕಾದಂಥ ಒಂದು ಬಿಲ್ಡಿಂಗ್ಸ್ ಕಟ್ಟೋದಾಗಲಿ ಅದರಲ್ಲಿ ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅಂದರೂ ಕೂಡ ಸರಿ ಒಂದು ಶಾಲೆ ತನ್ನ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋಕ್ಕಾಗೋದಿಲ್ಲ ಈ ಎಲ್ಲ ಅಂಶಗಳನ್ನು ನಾವು ಈ ಮಾರ್ಗೋಡ್ನಳ್ಳಿಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ನಾವು ನೋಡ್ತಾ ಇರೋದ್ರಿಂದ ಈ ಶಾಲೆ ಇಷ್ಟು ಅದ್ಭುತವಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಒದಗಿಸ್ಕೊಂಡಿದೆ ಒಂದು ಅದ್ಭುತವಾದ ಒಂದು ಗುರುವೃಂದ ಇಲ್ಲಿದೆ ಮತ್ತು ನಾನು ಈಗಾಗಲೇ ಕೇಳ್ಪಟ್ಟ ಹಾಗೆ ಇಲ್ಲಿನ ಒಂದು ಪಾಸ್ ಆದಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಅತಿ ಎತ್ತರದ ಸ್ಥಾನಗಳನ್ನು ಕೂಡ ತಲುಪಿದ್ದಾರೆ ಅದರಲ್ಲಿ ಒಂದು ಉದಾಹರಣೆ ನಮ್ಮ ಶ್ರೀನಲ್ಲಿರುವಂಥ ಅಭಿಷೇಕ್ ಅಂತ ಕೂಡ ನಾನು ಕೇಳ್ಪಟ್ಟೆ ಭಾಳ ಖುಷಿಯಾದಂಥ ವಿಚಾರ ಇದೇ ರೀತಿ ನಿಮಗೆಲ್ಲ ಒಂದು ಇವ್ರನ್ನೆಲ್ಲ ನೋಡಿದಾಗ ನಿಮಗೆ ಸ್ಫೂರ್ತಿ ಉಂಟಾಗಬೇಕು ಮತ್ತು ಒಂದು ಶಾಲೆಯಿಂದ ಯಾರೋ ಒಬ್ಬರು ಒಂದು ಅಧಿಕಾರಿ ಆಗ್ಬೋದು ಯಾರೋ ಇಂಜಿನಿಯರ್ ಆಗ್ಬೋದು ಯಾರೋ ಡಾಕ್ಟರ್ ಆಗ್ಬೋದು ಯಾರೋ ಬೇರೆ ಒಂದು ಒಳ್ಳೆ ಹುದ್ದೆಯನ್ನು ಅಲಂಕರಿಸ್ಬೋದು ಅಂದರೆ ಅದು ಅವರೊಬ್ಬರಿಂದ ಮಾತ್ರ ಸಾಧ್ಯ ಅಂತಲ್ಲ ಎಲ್ಲರಿಂದ ಅವ್ರು ಸಾಧ್ಯ ನಮಗೆಲ್ಲ ಈಗಾಗಲೇ ಹಿಂದೆ ಮಾತಾಡ್ತಿದ್ದವ್ರು ಹೇಳಿದಾಗೆ ಒಂದು ಛಲ ಮತ್ತು ಒಂದು ವಿಶ್ವಾಸ ಒಂದು ನಂಬಿಕೆ ನಿಮ್ಮ ಮೇಲೆ ಇರಬೇಕು ನಿಮ್ಮನ್ನು ಸಪೋರ್ಟ್ ಮಾಡಲಿಕ್ಕೆ ಖಂಡಿತ ಈ ಶಾಲೆಗೆ ಬಂದು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಊರೇ ಈ ಶಾಲೆಗೆ ಸಪೋರ್ಟ್ ಆಗಿ ನಿಂತಿದೆ ಮನೆ ಶಾಸಕರು ಕೂಡ ಈ ಶಾಲೆಗೆ ಸಪೋರ್ಟ್ ಆಗಿ ನಿಂತಿರೋದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಸಪೋರ್ಟ್ ಇದ್ದಾಗ ನಿಮ್ಮಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದು ಛಲ ಇತ್ತು ಅಂದರೆ ಖಂಡಿತವಾಗಲೂ ಅದು ಈಡೇರತ್ತೆ ಅಂತ ನಾನು ನಿಮಗೆಲ್ಲ ಹೇಳಕ್ಕೆ ಬಯಸ್ತೀನಿ ಆದರೆ ನಿಮಗೆ ಛಲ ಮತ್ತು ಚಿತ್ತ ಅಂದರೆ ಫೋಕಸ್ ಅಂತ ನಾವೇನು ಹೇಳ್ತೀವಿ ಆ ಚಿತ್ತ ಖಂಡಿತವಾಗ್ಲೂ ಇರಬೇಕು ನಾನು ಏನಾದರೂ ಇದು ಸಾಧನೆ ಮಾಡಬೇಕಂತ ನಿಮ್ಗೆ ಇವತ್ತು ಅನಿಸಿದರೆ ಅದ್ರ ಕಡೆ ನೀವು ಖಂಡಿತವಾಗ್ಲೂ ಪ್ರತಿದಿನ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ನಿಮ್ಮಲ್ಲಿ ಯಾವತ್ತು ಫೋಕಸ್ ಕಳ್ಕೊತೀರಿ ಆವತ್ತಿಂದ ನೀವು ಏನು ನಿಮ್ಮ ಒಂದು ಡ್ರೀಮ್ ಇದೆ ಆಂಬಿಷನ್ ಇದೆ ಅದು ಅಲ್ಲಿ ಸಾಯುತ್ತೆ ಮುಂದಿನ ತಯಾರಿಗಾಗಿ ದರ್ಶನ್ KP ಹಾಗೆ ಮುಂದಿನ ವಿದ್ಯಾರ್ಥಿನಿ ಇವಳದ್ದು ಕೂಡ 625 ಪ್ರಥಮ 3 ಸ್ಥಾನಗಳಿದ್ದ ವಿದ್ಯಾರ್ಥಿಗಳು ಪೋಷಕರ ಸಮೇತ ವೇದಿಕೆಯ ಬಲಭಾಗಕ್ಕೆ ಬರಬೇಕು ಗುಣಶೇಖರ
ಡಾಕ್ಟರ್ ಕೆ ಧನಂಜಯ್ ಮುಂದಿನ 17 ಅಂಕಗಳು ಕನ್ನಡದಲ್ಲಿ ಧನಂಜಯ ಕೆ 99 ಒಟ್ಟು ಅಂಕಗಳು 617 ಸನ್ಮಾನ ಕಾರ್ಯಕ್ರಮ ಹೆಮ್ಮಗಳ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸ್ತಾ ಇದ್ದೀನಿ ಸಿಂಚನ ಎನ್ जनप्रतिनिधि कर्तव्य नम डी आर मास्टर बर अभिवृद्धि नम डी आर मास्टर कूड़ा कारणकर्ता ना तुम स्मर्स शाला बेचुले हमल अंत या ಈ ಎರಡು ಕಳಸ ಪ್ರಯರಾದಂತ ಅಭಿಷೇಕವಡ ಮತ್ತು ಲಕ್ಷ್ಮಿ ಅವರಿಬ್ಬರನ್ನ ನಿಮಗೆ ತೋರಿಸಿದ್ರೆ ಈ ಜನಕ್ಕೆ ಅಷ್ಟೇ ಸಾಕು ನನ್ನ ಶಾಲೆ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಈ ಸರ್ಕಾರಿ ಶಾಲೆ ಬಗ್ಗೆ ಕ್ವಾಲಿಟಿ ಬಗ್ಗೆ ಎಜುಕೇಶನ್ ಬಗ್ಗೆ ಇಲ್ಲಿನ ಮೇಷ್ಟ್ರಗಳ ಬಗ್ಗೆ ನಾವೇನು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಬಹಳ ಅದ್ಭುತವಾದಂತ ಕೋಚಿಂಗ್ ಇದೆ ಅದಕ್ಕಾಗಿ ಚನ್ನಪಟ್ಟಣ ರಾಮನಗರ ಕನಕಪುರ ನರಸೀಪುರ ಮಳವಳ್ಳಿ ಮದ್ದೂರು ಈ ಭಾಗ ಎಲ್ಲ ಕಡೆಯನ್ನು ಕೂಡ ಎಲ್ಲ ತಾಲೂಕಿನಿಂದ ಈ ಪ್ರೌಢಶಾಲೆಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಇಂತದೊಂದು ಕಾರ್ಯಕ್ರಮ ನಡೆಯುತ್ತಿದೆ ನಡೆಸುತ್ತಿದ್ದೀರಿ ಅಂದ್ರೆ ಮೊದಲು ನಾನು ಪೋಷಕರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಖಾಸಗಿ ಶಾಲೆಗಳಲ್ಲಿ ರಜತ ಮಹೋತ್ಸವ ಬೆಳ್ಳಿ ಹಬ್ಬ ಸುವರ್ಣ ಮಹೋತ್ಸವ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದು ಸಹಜ ಅವರೆಲ್ಲ ಹೆಚ್ಚೆಚ್ಚು ಶುಲ್ಕ ತಗೊಳ್ತಾರೆ ಡೊನೇಷನ್ ತಗೊಳ್ತಾರೆ ಹಣ ಇರುತ್ತೆ ಅವರು ಮಾಡ್ತಾರೆ ಬೆಳ್ಳಿ ಹಬ್ಬನು ಮಾಡ್ತಾರೆ ಎಲ್ಲ ಹಬ್ಬಗಳನ್ನು ಮಾಡ್ತಾರೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳ ಸಂಪನ್ಮೂಲನೇ ಇಲ್ಲದೆ ಇಂತದೊಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ಇಲ್ಲಿ ನಿರೂಪಿಸಿದಿರಿ ಅಂದ್ರೆ ನಿಜವಾಗ್ಲೂ ಕೂಡ ತುಂಬಾ ಹೆಮ್ಮೆ ಮತ್ತು ಸಂತೋಷ ಅಂತಕಂತದನ್ನ ಹೇಳಲಿಕ್ಕೆ ಬಯಸುತ್ತೇನೆ ಈ ಪ್ರೌಢಶಾಲೆ ಬಗ್ಗೆ ನಾನು ಏನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಯಾಕೆಂದ್ರೆ ಮಾತಿಗಿಂತ ಕೃತಿ ಮುಖ್ಯ ಅಂತಾರಲ್ಲ ಹಾಗೆ ಶಾಲೆ ಇದೆ ಅನ್ನೋದಕ್ಕಿಂತ ಶಾಲೆ ಹೇಗೆ ನಡೆಯುತ್ತಿದೆ ಅಂತಕಂತದ್ದು ಮುಖ್ಯ ನಾನು ನನ್ನ ಪ್ರೀತಿಯ ಮುತ್ತಾರ ಮಗು ಅವನು ನಾನು ಇಲ್ಲಿ ಚುನಾವಣೆ ನಿಂತಾಗ ಪುಟ್ಟ ಮಗು ಅವನು ಅಭಿಷೇಕ್ ಗೌಡ ಜವರಗೌಡರು ನಮ್ಮ ಪಾರ್ಟಿ JDS ಪಾರ್ಟಿಯ ಹಿರಿಯ ನಾಯಕರು ನಾನು ಅವರು ನೋಡ್ಲಿಕ್ಕೆ ಬರ್ತಿದ್ದೆ ಯಾಕಂದ್ರೆ ಚುನಾವಣೆ ಶಾಸಕರು ಅಥವಾ ಕಾರ್ಯಕರ್ತರು ಅಂದಾಗ ಹಿರಿಯ ಮುಖಂಡರನ್ನ ಭೇಟಿ ಮಾಡ್ತಕ್ಕಂತ ಸಹಜ ಆಗ ಪುಟಾಣಿ ಅವನು ಓಡಾಡ್ತಾ ಇದ್ದ ಈಗ ನನ್ನ 30 ವರ್ಷದ ರಾಜಕೀಯದ ಅನುಭವದಲ್ಲಿ ಈಗ ಅವನಾಗ್ಲೇ IAS ಪಾಸ್ ಮಾಡಿ ನನ್ನ ಪಕ್ಕದಲ್ಲಿ ಸೂಟ್ ಹಾಕೊಂಡು ಕೂತಿದ್ದ ಎಷ್ಟು ಹೆಮ್ಮೆ ಅನ್ಸುತ್ತೆ ಅಂದ್ರೆ ಬಹಳ ಸಂತೋಷ ಅನ್ಸುತ್ತೆ ಇನ್ನೊಬ್ರು ನಮ್ಮ ಕೆಂಚಪ್ಪ ಅವರು ನಮ್ಮ ಪಾರ್ಟಿ ಅಧ್ಯಕ್ಷರಾಗಿದ್ದವರು ನಿಟ್ಟೂರು ಕೊಡಳ್ಳಿ ಅವರು JDS ಪಾರ್ಟಿ ಅಧ್ಯಕ್ಷರು ಮಾಡಿದ್ವಿ ಅವ್ರ ಮಗಳು ಲಕ್ಷ್ಮಿ ಅಂತ ಹೇಳಿ ಅವಳು IRS ನ ಮೊದಲು ಪಾಸ್ ಮಾಡಿದವಳು ಈ ಶಾಲೆನಲ್ಲೇ ಓದಿ MBBS ಪಾಸ್ ಮಾಡಿ ಇವನು ಅಭಿಷೇಕ್ ಕೂಡನೆ MBBS ಕನ್ನಡ ಶಾಲೆನಲ್ಲಿ ಓದಿ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಒಂದ್ ಕಡೆ ಯೋಚನೆ ಮಾಡಿದಾಗ ನಮ್ಮಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರ್ಯಾರು IAS IPS ಮಾಡೋರೋ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ 90 ಭಾಗ ಓದಿರ್ತಕ್ಕಂಥವ್ರು ನನಗೆ ಹೆಮ್ಮೆ ಅನಿಸುತ್ತೆ ಶಾಸಕನಾಗಿ ಇಂಥ ಶಾಲೆ ನನ್ನ ಕ್ಷೇತ್ರದಲ್ಲಿ ಇದೆ ಅಲ್ಲ ಅಂತ ಮೊನ್ನೆ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಕಡೆಯಿಂದ ಒಂದು ಕಟ್ಟಡಕ್ಕೆ ಶಂಕುಸ್ಥಾಪನೆ ರೂಮ್ಗೆ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ನಾನು ಮರೆತಿರ್ಬೇಕು ಎಲ್ಲ ಬಂದಿದ್ದೆ ಅಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾಗಿದೆ ಕೇವಲ 10 ಜನ 5 ಜನ 1997 ರ ಆಜುಬಾಜಿನಲ್ಲಿ ಪ್ರಾರಂಭ ಆದಂಥ ಈ ಶಾಲೆ 25 ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಹಲವಾರು ಮಕ್ಕಳಿಗೆ ವಿದ್ಯಾರ್ಥಿ ನಿಲಯ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂಥದೊಂದು ಕಾರ್ಯಕ್ರಮ
ನಡೆಯುತ್ತಿದೆ ನಡೆಸುತ್ತಿದ್ದೀರಿ ಅಂದ್ರೆ ಮೊದಲು ನಾನು ಪೋಷಕರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಖಾಸಗಿ ಶಾಲೆಗಳಲ್ಲಿ ರಜತ ಮಹೋತ್ಸವ, ಬೆಳ್ಳಿ ಹಬ್ಬ, ಸುವರ್ಣ ಮಹೋತ್ಸವ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡೋದು ಸಹಜ. ಅವರೆಲ್ಲ ಹೆಚ್ಚೆಚ್ಚು ಶುಲ್ಕ ತಗೊಳ್ತಾರೆ, ಡೊನೇಷನ್ ತಗೊಳ್ತಾರೆ, ಹಣ ಇರುತ್ತೆ, ಅವ್ರು ಮಾಡ್ತಾರೆ. ಬೆಳ್ಳಿ ಹಬ್ಬನೂ ಮಾಡ್ತಾರೆ, ಎಲ್ಲ ಹಬ್ಬಗಳನ್ನು ಮಾಡ್ತಾರೆ. ಆದರೆ ನಮ್ಮ ಸರ್ಕಾರಿ ಶಾಲೆಗಳ ಸಂಪನ್ಮೂಲನೇ ಇಲ್ಲದೆ ಇಂಥದ್ದೊಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ನಿರೂಪಿಸಿದ್ದೀರಿ ಅಂದರೆ ನಿಜವಾಗ್ಲೂ ಕೂಡ ತುಂಬ ಹೆಮ್ಮೆ ಮತ್ತು ಸಂತೋಷ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಪ್ರೌಢಶಾಲೆ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಯಾಕೆಂದರೆ ಮಾತಿಗಿಂತ ಕೃತಿ ಮುಖ್ಯ ಅಂತಾರಲ್ಲ, ಹಾಗೆ ಶಾಲೆ ಇದೆ ಅನ್ನೋದಕ್ಕಿಂತ ಶಾಲೆ ಹೇಗೆ ನಡೀತೀರಿ ಅಂತಕ್ಕಂಥದ್ದು ಮುಖ್ಯ. ನಾನು ನನ್ನ ಪ್ರೀತಿಯ ಮುದ್ದಾದ ಮಗು, ಅವನು ನಾನು ಇಲ್ಲಿ ಚುನಾವಣೆ ನಿಂತಾಗ ಪುಟ್ಟ ಮಗು ಅವನು ಅಭಿಷೇಕ್ ಗೌಡ ಜವರಗೌಡರು ನಮ್ಮ ಪಾರ್ಟಿ ಜೆ ಡಿ ಎಸ್ ಪಾರ್ಟಿಯ ಹಿರಿಯ ನಾಯಕರು. ನಾನು ಅವ್ರು ನೋಡ್ಲಿಕ್ಕೆ ಬರ್ತಿದ್ದೆ, ಯಾಕಂದರೆ ಚುನಾವಣೆ ಶಾಸಕರು ಅಥವಾ ಕಾರ್ಯಕರ್ತರು ಅಂದಾಗ ಹಿರಿಯ ಮುಖಂಡಗಳನ್ನ ಭೇಟಿ ಮಾಡ್ತಕ್ಕಂಥ ಸಹಜ. ಆಗ ಪುಟಾಣಿ ಅವನು ಓಡಾಡ್ತಾ ಇದ್ದ. ಈಗ ನಾನು 30 ವರ್ಷದ ರಾಜಕೀಯದ ಅನುಭವದಲ್ಲಿ ಈಗ ಅವನಾಗಲೇ ಐ ಎ ಎಸ್ ಪಾಸ್ ಮಾಡಿ ನನ್ನ ಪಕ್ಕದಲ್ಲಿ ಸೂಟ್ ಹಾಕೊಂಡು ಕೂತಿದ್ದ. ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ ಭಾಳ ಸಂತೋಷ ಅನಿಸುತ್ತೆ. ಇನ್ನೊಬ್ಬರು ನಮ್ಮ ಕೆಂಚಪ್ಪ, ಅವರು ನಮ್ಮ ಪಾರ್ಟಿ ಅಧ್ಯಕ್ಷರಾಗಿದ್ದವರು, ನಿಟ್ಟೂರು ಕೊಡಳ್ಳಿ ಅವರು ಜೆ ಡಿ ಎಸ್ ಪಾರ್ಟಿ ಅಧ್ಯಕ್ಷರು ಮಾಡಿದ್ದೀವಿ. ಅವ್ರ ಮಗಳು ಲಕ್ಷ್ಮಿ ಅಂತೇಳಿ, ಅವಳು ಐ ಆರ್ ಎಸ್ನ ಮೊದಲು ಪಾಸ್ ಮಾಡಿದವಳು, ಈ ಶಾಲೆಯಲ್ಲೇ ಓದಿ ಎಂ ಬಿ ಬಿ ಎಸ್ ಪಾಸ್ ಮಾಡಿ. ಇವನು ಅಭಿಷೇಕ್ ಗೌಡನೇ ಎಂ ಬಿ ಬಿ ಎಸ್ ಕನ್ನಡ ಶಾಲೆಯಲ್ಲಿ ಓದಿ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಒಂದು ಕಡೆ ಯೋಚನೆ ಮಾಡಿದಾಗ ನಮ್ಮಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರ್ಯಾರು ಐ ಎ ಎಸ್ ಐ ಪಿ ಎಸ್ ಮಾಡೋರೋ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ 90% ಓದಿರ್ತಕ್ಕಂಥವ್ರು. ನನಗೆ ಹೆಮ್ಮೆ ಅನಿಸುತ್ತೆ ಶಾಸಕನಾಗಿ ಇಂಥ ಶಾಲೆ ನನ್ನ ಕ್ಷೇತ್ರದಲ್ಲಿದೆ ಅಲ್ಲ ಅಂತ. ಮೊನ್ನೆ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಕಡೆಯಿಂದ ಒಂದು ಕಟ್ಟಡಕ್ಕೆ ಶಂಕುಸ್ಥಾಪನೆ, ರೂಮ್ಗೆ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ನಾನು ಮರೆತಿರ್ಬೇಕು ಎಲ್ಲ ಬಂದಿದ್ದೆ. ಅಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಾಗಿದೆ. ಕೇವಲ 10 ಜನ 5 ಜನ 1997 ಆಜುಬಾಜಿನಲ್ಲಿ ಪ್ರಾರಂಭ ಆದಂಥ ಈ ಶಾಲೆ 25 ವರ್ಷ ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಹಲವಾರು ಮಕ್ಕಳಿಗೆ ವಿದ್ಯಾರ್ಥಿ ನಿಲಯ ಇಲ್ಲ. ಕೀರ್ತನ ಬಿ ಎಂ ಮತ್ತು ಅವರ ಪೋಷಕರಿಗೆ, ಶಾಸಕರುಗಳಿಂದ ಮತ್ತು ವೇದಿಕೆಯ ಮೇಲಿರುವ ಗಣ್ಯರು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ. ಮುಂದಿನ ತಯಾರಿಗಾಗಿ ದರ್ಶನ್ ಕೆಪಿ, ಹಾಗೆ ಮುಂದಿನ ವಿದ್ಯಾರ್ಥಿನಿ ಇವಳದ್ದು ಕೂಡ 625. ಪ್ರಥಮ 3 ಸ್ಥಾನಗಳಿದ್ದ ವಿದ್ಯಾರ್ಥಿಗಳು ಪೋಷಕರ ಸಮೇತ ವೇದಿಕೆಯ ಬಲಭಾಗಕ್ಕೆ ಬರಬೇಕು. ಗುಣಶೇಖರ್ ಗೆ ಧನಂಜಯ್ ಮುಂದಿನ 17 ಅಂಕಗಳು, ಕನ್ನಡದಲ್ಲಿ ಧನಂಜಯ ಕೆ 99, ಒಟ್ಟು ಅಂಕಗಳು 617. ಸನ್ಮಾನ ಕಾರ್ಯಕ್ರಮ ನಿಮ್ಮಗಳ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸ್ತಾ ಇದ್ದೀನಿ.
ಕಿಂಚನ ಎನ್ ಪೋಷಕರಿದ್ರು ಬರಬಹುದು ಕಿಂಚನ ಎನ್ ಕನ್ನಡದಲ್ಲಿ ಶಾಲೆಯಲ್ಲಿ ಪ್ರಸ್ತುತ ವಿದ್ಯಾಭ್ಯಾಸ ನಡೆಸತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದೊಂದು ಬೆಳ್ಳಿ ಹಬ್ಬ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಊರ ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲರೂ ಪ್ರತಿಯೊಬ್ಬರು, ನಾನು ನಿನ್ನೆ ಕೂಡ ನಮ್ಮ ಮಾಜಿ ಎಸ್ಎಂಸಿ ಅಧ್ಯಕ್ಷರು ಪ್ರಕಾಶ್ ಅವರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ವಾರಕ್ಕೊಂದ್ಸರಿ ಗಂಟೆ ಹೊಡೆಯುವಂತಹ ದೇವಸ್ಥಾನಕ್ಕೆ ಜನರು ಅಷ್ಟೊಂದು ಭಕ್ತಿ ತೋರಿಸ್ಬೇಕಾದ್ರೆ ದಿನ ಗಂಟೆ ಹೊಡೆಯುವಂತಹ ಶಾಲೆಗೆ ಎಷ್ಟು ಭಕ್ತಿಯನ್ನು ತೋರಿಸ್ಬೇಕು ಅಂತ. ಸೊ ಹಾಗೆ ಸೊ ಅಂತಹ ಶಾಲೆ ನಮ್ಮ ಒಂದು ಜೀವನವನ್ನೇ ರೂಪಿಸುತ್ತೆ. ಒಂದು ವ್ಯಕ್ತಿ, ಒಂದು ಶಿಶು ಅಥವಾ ಯಾವ ಅಂಬೇಗಾರ ಇಡ್ತಾ ಬಂದಂತಹ ಒಂದು ಮಕ್ಕಳ ರೂಪದಲ್ಲಿರುವಂತಹ ನಮ್ಮನ್ನ ಒಂದು ಶಿಖರದ ಎತ್ತರಕ್ಕೆ ಕರೆದೊಯ್ಯುವಂತಹ ಒಂದು ಒಂದು ಸಾಧನೆಯನ್ನ ಮಾಡುವಂತೆ ನಮ್ಮನ್ನ ಪ್ರೇರೇಪಿಸುವಂತಹ ಗುರುಗಳನ್ನ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಾವು ನೆನೆಯಲೇಬೇಕು. ಗುರು ವಂದನಾ ಕಾರ್ಯಕ್ರಮ ಇಲ್ಲದಿದ್ದರೆ ಈ ಕಾರ್ಯಕ್ರಮಕ್ಕೆ ಒಂದು ಒಂದು ಮೆರುಗೆ ಇರಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಇಂಥ ಸಂದರ್ಭದಲ್ಲಿ ಈ ಶಾಲೆ ಆರಂಭವಾದಾಗಿಂದ ಇಲ್ಲಿವರೆಗೂ ತಮ್ಮ ಕೆಲಸ ಎಷ್ಟಿದೆ ಅದಕ್ಕಿಂತ ಮೀರಿ ಇದೊಂದು ಅಲ್ಲಮ ಪ್ರಭು ಅವರಲ್ಲಿ ಸಾಲ ನೆನಪಾಗುತ್ತೆ, ಎತ್ತಣ ಮಾಮರ ಎತ್ತಣಕ್ಕೋಗಿಲೆ ಎತ್ತಿಂದ ಎತ್ತಣ ಸಂಬಂಧವಯ್ಯ ಅಂತ. ಶಿಕ್ಷಕರು ಎಲ್ಲೋ ಎಲ್ಲಿಂದನೂ ಬಂದಿರ್ತಾರೆ ಹಾಗೂ ವಿದ್ಯಾರ್ಥಿಗಳು ಎಲ್ಲಿಂದನೂ ಬಂದಿರ್ತಾರೆ, ಯಾವುದೇ ರಕ್ತ ಸಂಬಂಧ ಇರಲ್ಲ ಅಥವಾ ಯಾವುದೇ ಬೇರೆ ಥರ ಸಂಬಂಧ ಇಲ್ಲ, ಜಸ್ಟ್ ಒಂದು ಗುರು ಶಿಷ್ಯರ ಸಂಬಂಧ. ಇಂಥ ಸಂಬಂಧ ಅವರನ್ನು ಎಷ್ಟು ನಿಕಟವನ್ನಾಗಿ ಮಾಡಿಸುತ್ತೆ ಹಾಗೂ ಆ ಶಿಕ್ಷಕರು ಅವರನ್ನು ತಮ್ಮ ಸ್ವಂತ ಮಕ್ಕಳೆಂದೇ ಭಾವಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನವನ್ನು ಧಾರೆ ಎರೆದು ಒಂದು ಒಳ್ಳೆಯ ನಾಗರಿಕರನ್ನಾಗಿ ರೂಪಿಸುವಲ್ಲಿ ತಮ್ಮ ಜೀವನವನ್ನೆಲ್ಲ ಮುಡಿಪಾಗಿ ಇಟ್ಟಿದ್ದಾರೆ. ಆ ಒಂದು ಶಿಕ್ಷಕ ವೃತ್ತಿ ಎಲ್ಲದಕ್ಕಿಂತ ಶ್ರೇಷ್ಠ ವೃತ್ತಿ ಅಂತ ನಾನು ಭಾವಿಸ್ತೀನಿ. ಇಂತಹ ಒಂದು ಶ್ರೇಷ್ಠ ವೃತ್ತಿ ಎಸ್ಪೆಷಲಿ ಮಾರ್ಕೋಡನಹಳ್ಳಿ ಪ್ರೌಢಶಾಲೆ ಒಂದು ಬೇರೆ ರೀತಿಯಲ್ಲೇ ಅದನ್ನು ಹೇಳ್ಬೋದು. ನಾನು ಈ ಶಾಲೆಯಲ್ಲಿ ಓದಿದ್ದೀನಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇಲ್ಲ. ಈ ನಾನು ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿ ಈಗ ಟ್ರೈನಿಂಗ್ ಎಲ್ಲ ಮುಗಿಸಿ ಭಾರತ್ ದರ್ಶನ್ ಇದೆಲ್ಲ ಅದರದ್ದು ಪಾರ್ಟ್ ಇರುತ್ತೆ. ಸೊ ಇದನ್ನೆಲ್ಲ ಮುಗಿಸಿ ಬಂದಾಗ ಹಲವಾರು ಕಡೆ ದೇಶದ ಹಲವಾರು ಕಡೆ ನಾನು ಈ ಸರ್ಕಾರಿ ಶಾಲೆಗಳು ಮತ್ತು ಅದರಲ್ಲಿ ನಡೆಯುವಂತಹ ಒಂದು ಟೀಚಿಂಗ್ನ ಸಣ್ಣದಾಗಿ ಅಬ್ಸರ್ವ್ ಮಾಡಿದ್ದೀನಿ. ಅದನ್ನು ನೋಡಿದ ಮೇಲೆ ನನಗೆ ನನ್ನ ಶಾಲೆ ಬಗ್ಗೆ ಇನ್ನೂ ಹೆಮ್ಮೆ ಬರುತ್ತೆ. ಏನಕ್ಕೆ ಅಂದರೆ ಈ ಶಾಲೆಯಲ್ಲಿ ಗುರುಗಳು ಅದನ್ನು ತಮ್ಮ ವೃತ್ತಿಯನ್ನು ಯಾವತ್ತೂ ಪರಿಗಣಿಸಿಲ್ಲ. ಅದು ತಮ್ಮ ಒಂದು ತನ್ನ ಸ್ವಂತ ಮಗಳಿಗೆ ನಾನು ಜ್ಞಾನವನ್ನು ದಾರಿ ಇಟ್ಟಿದ್ದೇನೇನೋ ಅನ್ನೋಷ್ಟು ಕಾಳಜಿ ವಹಿಸಿ ಒಂದು ವಿದ್ಯಾಭ್ಯಾಸವನ್ನು ನೀಡ್ತಾರೆ. ಸೊ ಅದು ಮೀನು ಮತ್ತು ಒಂದು ಪಕ್ಷಿಯನ್ನು ಎರಡನ್ನೂ ಒಂದು ಕಾಂಪಿಟೇಷನ್ ಕರೆದು ಓಡು ಅಂತ ಹೇಳ್ತಾರೆ. ಆಗ ಹಾರಾಡ ಸ್ಪರ್ಧೆ ಇಡ್ತೀವಿ ಅಂತ ಹೇಳ್ತಾರೆ. ಆವಾಗ ಪಕ್ಷಿ ಓಕೆ ಇದು ನನ್ನ ಕೋಟೆ, ಇದು ನಾನು ಆರಾಮಾಗಿ ಹಾರ್ಬೋದು, ಮೀನಿಗೆಲ್ಲ ಹಾರಾಡಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಪಕ್ಷಿ ಆರಾಮಾಗಿ ಹಾರಾಡ್ತಾ ಹೋಗುತ್ತೆ. ಅದೇ ಥರ ನೆಕ್ಸ್ಟು ಆಗ ಮೀನು ಬೇಜಾರು ಮಾಡ್ಕೊಂಡು ಹೋಗುತ್ತೆ, ಏನಕ್ಕೆ ಈ ಥರ ನನ್ನ ಕೆಲಸ ಇರೋದು ಈಜದು ಆರು ಅಂದರೆ ಹೇಗಾಗಲಿ ಅಂತ. ಅದೇ ಥರ ನೆಕ್ಸ್ಟು ಮುಂದೊಂದು ದಿನ ಅದೇ ಪಕ್ಷಿ ಮತ್ತು ಅದೇ ಒಂದು ಮೀನು ಈಜಾಡೋ ಸ್ಪರ್ಧೆಗೆ ಬಂದಾಗ ಮೀನು ಅದರಲ್ಲಿ ಗೆಲ್ಲುತ್ತೆ. ಸೊ ಇದರ ಉದ್ದೇಶ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಎಷ್ಟೊಂದು ಅಂದರೆ ಈಗ ಬರೀ ಓದೋ ಒಂದು ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ಮಾತ್ರ ಅಚೀವ್ಮೆಂಟ್ ಅಂತಲ್ಲ, ಅದು ಒಂದು ಶಿಕ್ಷಕರಾದವರು ಅಥವಾ ಒಂದು ಶಾಲೆ ಆಗಿದ್ದು ಅವರ ಯಾವ ವಿಷಯದಲ್ಲಿ ಅಥವಾ ಯಾವ ಒಂದು ಫೀಲ್ಡಲ್ಲಿ ಅವರು ಇಂಟ್ರೆಸ್ಟೆಡ್ ಆಗಿದ್ದಾರೆ ಅದನ್ನು ಗಮನಿಸಿ ಅದರ ಕಡೆಗೆ ಕರೆದೊಯ್ಯುವಂಥದ್ದು ಪರಿಪೂರ್ಣ ಶಿಕ್ಷಣ ಅಂತ ಭಾವಿಸ್ತೀನಿ.